ಪೇರೆಂಟ್ಸ್ ಸ್ಟ್ರೆಂತ್. ಎಷ್ಟೋ ನಮ್ಮ ಕ್ವಾಲಿಟೀಸ್ ನಮ್ಮ ಅಪ್ಪ ಅಮ್ಮಿಂದಾನೆ ಬಂದಿರುತ್ತೆ, ನಮ್ಮ ಅಜ್ಜಿ ತಾತೆಯಿಂದಾನೆ ಬಂದಿರುತ್ತೆ, ನಮಗೆ ಗೊತ್ತಿಲ್ಲದೆ ಅದನ್ನ ಅಳವಡಿಸ್ಕೊಂಡು ಬಿಟ್ಟಿರ್ತೀವಿ. ಬಟ್ ಆಸ್ ವಿ ಕ್ಲೈಮ್ ದಿ ಲ್ಯಾಡರ್ ಆಫ್ ಸಕ್ಸಸ್ ವಿ ಥಿಂಕ್ ದಟ್ ಆ ಗರ್ವ ಬಂದಿರುತ್ತೆ, ಇದು ನಾನು ಸಾಧನೆ ಮಾಡಿರೋದು. ಡೆಫಿನೆಟ್ಲಿ ನಾಟ್. ನಿಮ್ಮ ರೂಟ್ಸ್, ನಿಮ್ಮ ಕ್ವಾಲಿಟೀಸ್, ನಿಮ್ಮ ಡೆಡಿಕೇಶನ್ ಏನಿದೆ ಅದನ್ನ ಹುಡ್ಕೊಂಡು ಪೊಸಿಷನ್ಸ್ ಬರುತ್ತೆ. ನಾವು ಯಾವತ್ತು ಅದರಿಂದ ಹೋಗಲ್ಲ. ಈಗ ನನ್ನಲ್ಲಿ ಆ ಕ್ವಾಲಿಟೀಸ್ ಇಲ್ಲ ಅಂದ್ರೆ, ಇಫ್ ಐ ಆಮ್ ನಾಟ್ ಡೆಡಿಕೇಟೆಡ್, ಕಮಿಟ್ಮೆಂಟ್ ಇಲ್ಲ, ಇಫ್ ಐ ಡೋಂಟ್ ಹ್ಯಾವ್ ಸರ್ವಿಸ್ ಅರೆ, ಡೆಫಿನೆಟ್ಲಿ ಆ ಜಾಬ್ ನಾನು 100% ಮಾಡೋಕ್ಕೂ ಆಗಲ್ಲ. ಸುಮ್ಮನೆ ಇಟ್ ಕಮ್, ಅದನ್ನ ಎಷ್ಟೋ ಸತಿ ದುರುಪಯೋಗ ಪಡ್ಕೊಳ್ಳೋ ಅಧಿಕಾರಿಗಳು ನೀವು ನೋಡಿರ್ಬೋದು. ಸೊ ದಟ್ ಶುಡ್ ನೆವರ್ ಹ್ಯಾಪನ್. ಸೊ ಆ ಯೋಗ್ಯತೆನ ನಾವು ಸಂಪಾದನೆ ಮಾಡ್ಕೊಳ್ಳೋ ರೀತಿಲಿ ನಾವು ಬೆಳಿಬೇಕು. ನಮ್ಮ ಜೊತೆಗೆ ನಮ್ಮನ್ನ ಯಾರು ಬೆಳೆಸಿದಾರೆ ಅವ್ರನ್ನ ನಾವು ಯಾವತ್ತೂ ನೆನೆಸ್ಬೇಕು. ಸೊ ನಮ್ಮ ತಾಯಿ ಇದು ವೆರಿ ಸ್ಟ್ರಾಂಗ್ ಲೇಡಿ. ವೆನ್ ಈ ರೀತಿ ನನಗೆ ಧೈರ್ಯ ತುಂಬಿಸೋದು ಏನು ಇಲ್ಲ ಅಂದ್ರೂ ಎಲ್ಲ ಇದೆ ಅನ್ನೋ ರೀತಿಲಿ. ಸೊ ಎಲ್ಲ ಒಂದ್ ಕಡೆ ಹೇಳ್ತಾರಲ್ಲ, ನಾವು ಉಪ್ಪಿಟ್ಟು ಅಂದ್ರೂ ನಾವು ಬಿರಿಯಾನಿ ತಿಂದ ರೀತಿಲಿ ನಾವು ಆಟಿಟ್ಯೂಡ್ ಕ್ಯಾರಿ ಮಾಡ್ಬೇಕು ಅನ್ನೋದು. ಇನ್ನು ಜೀವನದಲ್ಲಿ ಯಾವತ್ತು ಸೋಲ್ಬಾರ್ದು. ಈಗ ಮನುಷ್ಯರಿಗೆ ಕಷ್ಟ ಬರುತ್ತೆ, ಮರಗಳಿಗೆ ಬರೋದಿಲ್ಲ. ಯಾಕೆ ನಮಗ್ ಕಷ್ಟ ಬರುತ್ತೆ, ಯಾಕೆ ನಾವು ಸೋಲ್ತೀವಿ, ಯಾಕೆ ನಾವು ಬೀಳ್ತೀವಿ ಅಂದ್ರೆ, ಬಿಕಾಸ್ ನಮಗ್ ತಾಕತ್ತಿದೆ ಎದ್ದೇಳಕ್ಕೆ.